ಜೀವನ ಸಾಗ್ತಾ ಇರುತ್ತೆ, ಆದರೆ ಕೆಲವರ ಜೀವನದ ಅಂತ್ಯ ಮಾತ್ರ ಭಯಂಕರವಾಗಿರುತ್ತೆ. ಇಂತಹ ಅಂತ್ಯ ನೋಡಿದಾಗ ಕೆಲವರಿಗೆ ಜೀವನದ ಮೇಲಿನ ಅಭಿಪ್ರಾಯಗಳು ಬದಲಾಗ್ಬಿಡುತ್ತೆ. ಇಂತಹವರ ಜೀವನದ ಅನುಭವವೇ ನಮಗೆ ಜೀವನ ಅಂದರೆ ಏನು ಅನ್ನೋ ಪಾಠ ಕಲಿಸ್ಬಿಡುತ್ತದೆ. ಹಣ, ಹೆಸರು, ಸಂಪಾದನೆ ಅಂತ ಒದ್ದಾಡ್ತಾ ಒದ್ದಾಡ್ತಾ ಜೀವನ ಕಾಲದ ಜೊತೆ ಕರಗಿ ಹೋಗುತ್ತೆ. ಜೀವನದಲ್ಲಿ ಅತ್ಯಂತ ಉನ್ನತ ಶಿಖರವನ್ನು ಏರಿದವರ ಮಾತುಗಳನ್ನು ಕೇಳಿದರೆ ಅದು ನಿಜ ಅನಿಸುತ್ತೆ. ಆಪಲ್ನ ಸ್ಥಾಪಕ ಸ್ಟೀವ್ ಜಾಬ್ಸ್ ತನ್ನ ಅಂತ್ಯಕಾಲದಲ್ಲಿ ಹೇಳಿದ ಮಾತುಗಳು, ಬೀಯಿಂಗ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ಸಿಮಿಟ್ರಿ ಡಸಂಟ್ ಮ್ಯಾಟರ್ ಟು ಮೀ, ಗೋಯಿಂಗ್ ಟು ಬೆಡ್ ಅಟ್ ನೈಟ್ ಸೇಯಿಂಗ್ ವಿ ಹ್ಯಾವ್ ಡನ್ ಸಮಥಿಂಗ್ ವಂಡರ್ಫುಲ್, ದಟ್ಸ್ ವಾಟ್ ಮ್ಯಾಟರ್ಸ್ ಟು ಮೀ. ಇದರ ಅರ್ಥ, ನಾವು ಪ್ರಪಂಚಕ್ಕೆ ಕಾಣುವ ಹಾಗೆ ಏನು ಮಾಡಿದ್ವಿ ಅನ್ನೋದಕ್ಕಿಂತ ನಾವು ನಮ್ಮ ಆಂತರಿಕ ಜೀವನಕ್ಕೆ ಏನು ಮಾಡಿಕೊಂಡಿದ್ವಿ ಅನ್ನೋದು ಮುಖ್ಯ. ಹೀಗೆ ನೋಡಿದ್ರೆ ನಮ್ಮ ದೇಶದ ಇಂಡಿಯನ್ ವಾರನ್ ಬಫೆಟ್ ಅಂತಾನೆ ಪ್ರಖ್ಯಾತರಾಗಿರುವ ರಾಕೇಶ್ ಜುನ್ಜುನ್ವಾಲಾ ಇತ್ತೀಚೆಗಷ್ಟೇ ತಮ್ಮ 60ನೇ ವಯಸ್ಸಿನಲ್ಲೇ ದೇಹತ್ಯಾಗ ಮಾಡಿದ್ದಾರೆ. ಅದು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಚಿಕಿತ್ಸೆಗಳನ್ನು ಪಡೆಯುತ್ತಾ, ದಿನ 16 ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾ, ವಾರಕ್ಕೊಮ್ಮೆ ಡಯಾಲಿಸಿಸ್ ಮಾಡಿಸುತ್ತಾ, ತಿಂಗಳಿಗೊಮ್ಮೆ ಕಿಡ್ನಿ ಪರೀಕ್ಷೆ ಮಾಡಿಸುತ್ತಾ ಅತ್ಯಂತ ದುರ್ಭರವಾದ ಜೀವನವನ್ನು ಸಾಗಿಸಬೇಕಾಯಿತು. ಕಡೆಗಾಲದಲ್ಲಿ ಕಾಲುಗಳೆರಡು ಸ್ವಾಧೀನ ಕಳೆದುಕೊಂಡಿತ್ತು. ಬೆಳಗಿನ ಜಾವ ಕಾಲಕೃತ್ಯಗಳನ್ನು ತೀರಿಸಿಕೊಳ್ಳುವುದು ಒಂದು ನರಕ ಸದೃಶವಾದ ಸಮಯ. ಏನೇ ತಿನ್ನಬೇಕಾದರೂ ಲೆಕ್ಕ ಹಾಕಿ ತಿನ್ನುವ ಪರಿಸ್ಥಿತಿ. ಇಷ್ಟು ಅನಾರೋಗ್ಯ ಪರಿಸ್ಥಿತಿಯಲ್ಲಿ ಇದ್ರೂ ಒಂದು ವಿಮಾನಯಾನ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಹೀಗೆ 1000 ಕೋಟಿ ಆಸ್ತಿ ಇದ್ರೂ, 10 ಕಂಪನಿಗಳ ಮಾಲೀಕರಾಗಿದ್ರೂ ರಾಕೇಶ್ ಜುನ್ಜುನ್ವಾಲಾ ಅವರ ಜೀವನ ಸಕ್ಸಸ್ ಸ್ಟೋರಿ ಅಲ್ಲ, ಒಂದು ಫೇಲ್ಯೂರ್ ಸ್ಟೋರಿ. ಈ ಅಭಿಪ್ರಾಯ ನನ್ನದಲ್ಲ, ಸ್ವತಃ ರಾಕೇಶ್ ಜುನ್ಜುನ್ವಾಲಾ ಅವರೇ ಹೇಳಿಕೊಂಡಿದ್ದು. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಇಂಡಿಯನ್ ವಾರನ್ ಬಫೆಟ್ ಷೇರು ಮಾರುಕಟ್ಟೆಯ ದಿಗ್ಗಜರಾದ ರಾಕೇಶ್ ಜುನ್ಜುನ್ವಾಲಾ ಅವರ ಜೀವನದ ಕೆಲವು ರೋಚಕ ಸಂಘಟನೆಗಳ ಬಗ್ಗೆ ತಿಳಿಯೋಣ. ನಮಸ್ತೆ, ನಾನು ನಿಮ್ಮ ಪುನೀತ್ ಶರ್ಮನ್. ವೆಲ್ಕಮ್ ಟು ಫ್ರೈಡೇ ಟಾಕ್ಸ್. ಫ್ರೈಡೇ ಟಾಕ್ಸ್ ವಿತ್ ಪುನೀತ್ ಶರ್ಮನ್. 4 ವರ್ಷಗಳ ಹಿಂದೆ ಅನಿಸುತ್ತೆ, ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ರಾಕೇಶ್ ಜುನ್ಜುನ್ವಾಲಾ ಅವರನ್ನು ನೀವು ಯುವ ಜನತೆಗೆ ಕೊಡುವ ಸಂದೇಶ ಏನು ಎಂದು ಕೇಳಿದಾಗ ಒಂದು ಮಹೋನ್ನತ ಜೀವನದ ಪರಮಾರ್ಥವನ್ನು ಹೇಳಿದರು. ರಾಕೇಶ್ ಜುನ್ಜುನ್ವಾಲಾ ಅವರು ಮಾತಾಡ್ತಾ, ನನ್ನದು ಸಕ್ಸಸ್ ಸ್ಟೋರಿ ಅಂತ ನೀವೆಲ್ಲ ಭಾವಿಸ್ತೀರಾ, ಆದರೆ ನನ್ನದು ಒಂದು ಫೇಲ್ಯೂರ್ ಸ್ಟೋರಿ ಅಂತ ನನಗೆ ತಿಳಿಯಲು 55 ವರ್ಷಗಳು ಬೇಕಾಯಿತು. ಅದೇ ನಾನು ಸಕ್ಸಸ್ ಆಗುವುದಕ್ಕೆ 25 ವರ್ಷ ಸಾಕಾಗಿತ್ತು. ಆಗ ದೇಶದಲ್ಲೇ ದೊಡ್ಡ ಸ್ಟಾರ್ ನಟರಾದ ಅಮಿತಾಬ್ ಬಚ್ಚನ್ ಒಂದು ಸಿನಿಮಾಗೆ ಎಷ್ಟು ಸಂಭಾವನೆ ಪಡಿತಿದ್ರೋ, ನಾನು ಆ ಮೊತ್ತವನ್ನು ಒಂದೇ ತಿಂಗಳಲ್ಲಿ ಸಂಪಾದಿಸುತ್ತಿದ್ದೆ. ಆಗಲೇ ನಾನು ಷೇರು ಮಾರುಕಟ್ಟೆಯಲ್ಲಿ ಕಿಂಗ್, ಸ್ಟಾಕ್ ಹಿಡಿದರೆ ಬಂಗಾರವಾಗ್ತಿತ್ತು. ನಾನು ಸ್ಟಾಕ್ ಖರೀದಿ ಮಾಡ್ತಿದ್ದೇನೆ ಎಂದು ಗೊತ್ತಾದರೆ ಷೇರು ಮಾರುಕಟ್ಟೆಯಲ್ಲಿ ಒಂದು ಚಿಕ್ಕ ಹಂಗಾಮ ಶುರುವಾಗ್ತಿತ್ತು. ಆಗ ಮೈ ಲೈಫ್ ವಾಸ್ ಲೈಕ್ ರನ್ನಿಂಗ್ ಚೀತಾ, ಬಟ್ ಈಗ ನಾನು ನಿಂತ ನೀರಾಗಿದ್ದೇನೆ, ನಿರಂತರ ಕ್ಷೀಣಿಸ್ತಿದ್ದೇನೆ. ಕಾರಣ, ಒಂದು ಕೆರೆಯಲ್ಲಿ ಮೀನು ಹಿಡಿಯುವ ಆತನು ದಿನಕ್ಕೆ 10-15 ಮೀನು ಹಿಡಿತಾನೆ. ಹಸಿವಾದ್ರೆ ಅಲ್ಲೇ ದಡದಲ್ಲಿ ಕೂತು ಊಟ ಮಾಡ್ತಾನೆ, ಆ ಕೆರೆಯ ನೀರನ್ನೇ ಕುಡಿತಾನೆ. ಸಾಯಂಕಾಲ ಹಿಡಿದ ಮೀನನ್ನೆಲ್ಲ ಮಾರಿ ಯಾವುದೇ ಯೋಚನೆ ಇಲ್ಲದೆ ನೆಮ್ಮದಿಯಾಗಿ ತನ್ನ ಸಂಸಾರದೊಂದಿಗೆ ಕಾಲ ಕಳೆಯುತ್ತಾನೆ. ಆ ಮೀನು ಮಾರುವವನಿಗಿರುವ ಸಂತೋಷ, ಮಾನಸಿಕ ಪ್ರಶಾಂತತೆ ನನಗಿದೆ ಎಂದು ನಾನು ಭಾವಿಸಲಾರೆ. ಈಗ ನನ್ನ ಮಕ್ಕಳ ಜೀವನವನ್ನು ನೋಡುವ ಸಮಯವೂ ನನಗಿಲ್ಲ. ಪ್ರತಿದಿನ ಸ್ಟಾಕ್ ಮಾರ್ಕೆಟ್ನ ಒತ್ತಡ ತಡೆದುಕೊಳ್ಳಲು 15 ನಿಮಿಷಗಳಿಗೊಂದು ಸಿಗರೆಟ್ ಸೇರ್ತಿದ್ದೆ, 1/2 ಗಂಟೆಗೊಮ್ಮೆ ಒಂದು ಪೆಗ್ ಹಾಕ್ತಿದ್ದೆ. ಇದರ ಜೊತೆಗೆ ಏನ್ ತಿಂತಿದ್ದೆ, ಎಷ್ಟು ತಿಂತಿದ್ದೆ ಅನ್ನೋ ಧ್ಯಾಸವೇ ಇರ್ತಿರ್ಲಿಲ್ಲ. ನನಗೆ ತಿನ್ನೋದಂದ್ರೆ ತುಂಬಾ ಇಷ್ಟ. ನನ್ನ ಜೀವನ ಸ್ಟಾಕ್, ಫುಡ್, ಲಿಕ್ಕರ್ ಇಷ್ಟೇ ಆಗೋಗಿತ್ತು. 25 ವರ್ಷಕ್ಕೆ 25,000 ಕೋಟಿ ಸಂಪಾದನೆ ಮಾಡಿದ್ದೆ. ನನ್ನ 36ರಿಂದ 40ನೇ ವಯಸ್ಸಿಗಾಗಲೇ 40,000 ಕೋಟಿ ಸಂಪಾದಿಸಿದ್ದೆ. ನಾನು ಹಣದ ಹಿಂದೆಯೇ ಬಿದ್ದಿದ್ದೆ. ಸ್ಟಾಕ್ ಮಾರ್ಕೆಟ್ ಮುಚ್ಚಿ ಹೋದರೂ ನನಗೆ ಯಾವಾಗಲೂ ನಾಳೆಯದ್ದೇ ಚಿಂತೆ. ಮತ್ತೆ ಬೆಳಗಿನ ಜಾವ ಸ್ಟಾಕ್ ಮಾರ್ಕೆಟ್ ತೆರೆದಾಗಿನಿಂದ ಮತ್ತದೇ ಜೀವನ, ಸ್ಟಾಕ್, ಫುಡ್, ಲಿಕ್ಕರ್, ಸಿಗರೆಟ್. ನಾನು ಮಾಡಿದ ತಪ್ಪುಗಳಿಗೆ ನನ್ನ ಹೆಂಡತಿ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ನಾನು ಮದುವೆಯಾದ 17 ವರ್ಷಗಳಿಗೆ ನನಗೆ ಮೊದಲ ಸಂತಾನವಾಯಿತು. ನಂತರ ಮತ್ತಿಬ್ರು ಹುಟ್ಟಿದ್ರು, ಆದರೆ ಅವರು ಶಾಲೆಗೆ ಹೋಗುವ ವಯಸ್ಸಿಗಾಗಲೇ
ನನಗೆ ಅನಾರೋಗ್ಯದ ಸಮಸ್ಯೆ ತೀವ್ರವಾಗಿತ್ತು. ಬಿ ಪಿ, ಶುಗರ್ ಅಧಿಕವಾಗಿತ್ತು, ಲಿವರ್ ಹಾಳಾಗಿತ್ತು. ವೈದ್ಯರು ಹೇಳಿದರೂ ಸಹ ಕೇಳುತ್ತಿರಲಿಲ್ಲ. ಔಷಧಿ ತೆಗೆದುಕೊಳ್ಳುತ್ತಿದ್ದಾನೆ ಎಂದು ನಿರ್ಲಕ್ಷ್ಯ ಮಾಡಿದೆ. ಇದರ ಪರಿಣಾಮ ನನಗೆ ಪಕ್ಷವಾತ ಬಂತು. ನಾನು ನನ್ನ ಆಹಾರದ ಅಭ್ಯಾಸಗಳನ್ನು ಬದಲಿಸಿಕೊಂಡೆ, ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮೀರಿ ಹೋಗಿತ್ತು. ಪ್ರತಿದಿನ ಆಸ್ಪತ್ರೆಗೆ ಹೋಗುವುದು ನನಗೆ ನರಕ ಸದೃಶವಾಗಿ ಭಾಸವಾಗ್ತಿತ್ತು. ನಾನು ಹಣದ ಮೇಲಿಟ್ಟ ಶ್ರದ್ಧೆ ಆರೋಗ್ಯದ ಮೇಲಿಟ್ಟಿದ್ದರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಅದಕ್ಕೆ ಹೇಳಿದ್ದು, ನನ್ನದು ಸಕ್ಸಸ್ ಸ್ಟೋರಿ ಹಣದವರಿಗೆ ಮಾತ್ರ, ಕುಟುಂಬ ವಿಷಯದಲ್ಲ. ನಾನು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ನನ್ನ ತಂದೆ ಹೇಳಿದ್ರು, ನಿನ್ನ ಹತ್ತಿರ ಇಷ್ಟೆಲ್ಲ ಹಣ, ಆಸ್ತಿ, ಸಂಪತ್ತು ಇದೆ, ಇದರಿಂದ ಯಾರಿಗೂ ಪ್ರಯೋಜನವಿಲ್ಲ ನಿನಗೆ ಬಿಟ್ರೆ ಅಂತ. ಕಷ್ಟದಲ್ಲಿರುವವರಿಗೆ ಒಂದು ರೂಪಾಯಿ ಸಹಾಯ ಮಾಡುವುದಿಲ್ಲ, ಇನ್ಯಾಕೆ ಇದೆಲ್ಲ ಅಂದ್ರು. ಆ ಮಾತುಗಳು ನನ್ನ ಮನಸ್ಸಿಗೆ ತಾಕಿತ್ತು, ನಿಜ ಅನ್ನಿಸ್ತು. ಆಗಲೇ ವಿರಾಳಗಳನ್ನು ಕೊಡಲು ಶುರು ಮಾಡಿದೆ. ಹೀಗೆ ಹೇಳ್ಕೋತಾ ಹೋದ್ರೆ ನನ್ನ ಫೇಲ್ಯೂರ್ಸ್ಗಳು ಅದೆಷ್ಟೋ ಇದೆ. ನೀವೆಲ್ಲ ಆದರೂ ಆರೋಗ್ಯದ ಬಗ್ಗೆ ಶ್ರದ್ಧೆ ವಹಿಸಿ, ನಂತರ ಹಣಕ್ಕಾಗಿ ಕಷ್ಟಪಡಿ, ತಪ್ಪಿಲ್ಲ. ಮೊದಲ ಪ್ರಾಧಾನ್ಯತೆ ಕುಟುಂಬಕ್ಕೆ ಕೊಡಿ. ಎಷ್ಟು ಸಂಪಾದಿಸಿದರೂ ನಾಳೆ ನಾನು ಏನೂ ತೆಗೆದುಕೊಂಡು ಹೋಗುವುದಿಲ್ಲ. ನಾನು ತೆಗೆದುಕೊಂಡು ಹೋಗುವುದು ಏನು ಗೊತ್ತಾ? ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ದರೆ ಅವರ ಆಶೀರ್ವಾದಗಳನ್ನು ಮಾತ್ರ. ನಾವು ಮಾಡಿದ ಒಳ್ಳೆಯ ಕರ್ಮಗಳೇ ನಾವು ಹೋದ ಮೇಲೆ ನಮ್ಮನ್ನು ಶಾಶ್ವತವಾಗಿಡುತ್ತದೆ. ದುಡ್ಡಿಗೆ ಮೇಲ್ಪಟ್ಟು ಒಂದು ಜೀವನವಿದೆ. ನಾನು ಹಿಂದೆ ತಿರುಗಿ ನೋಡಿದರೆ ನನ್ನ ಜೀವನವೆಲ್ಲ ಒಂದು ಫುಲ್ ಬಾಟಲ್, ಎರಡೂವರೆ ಪ್ಯಾಕೆಟ್ ಸಿಗರೆಟ್, ಅವಸರಕ್ಕೆ ಮೇಲ್ಪಟ್ಟ ತಿಂಡಿ ನನ್ನ ಜೀವನವನ್ನು ಹಾಳು ಮಾಡಿದ್ದು ಮಾತ್ರ ಕಾಣಿಸುತ್ತದೆ. ಆ ಸಮಯಕ್ಕೆ ಅದು ನನಗೆ ಸಂತೋಷ ಕೊಡ್ತು, ಆದರೆ ಅದು ಶಾಶ್ವತ ಅಲ್ಲ. ದೇಶದ ಪ್ರಧಾನಿಯನ್ನು ಭೇಟಿಯಾದರೂ ಕೂತ ಕುರ್ಚಿಯಿಂದ ಎದ್ದು ನಮಸ್ಕರಿಸಲು ಆಗಲಿಲ್ಲ ಎಂದು ಹೇಳಿದರು ರಾಕೇಶ್ ಚುಂಜುನ್ವಾಲಾ. ಈ ಮಾತುಗಳು ಕೇಳಿ ಎಲ್ಲರೂ ಶಾಕ್ ಆದರು. ಏನೇ ಆದರೂ ರಾಕೇಶ್ ಚುಂಜುನ್ವಾಲಾ ಅವರದ್ದು ಒಂದು ಸ್ಫೂರ್ತಿದಾಯಕವಾದ ಕಥೆಯೇ. ಯಾಕೆ ಅಂದರೆ ಅವರ ಒಂದು ಫೇಲ್ಯೂರ್ ಸ್ಟೋರಿ ಕೂಡ ನಮಗೆ ಜೀವನದ ಬಗ್ಗೆ ಆಲೋಚನೆ ಮಾಡುವ ಹಾಗೆ ಮಾಡುತ್ತೆ. ಸ್ಟಾಕ್ ಮಾರ್ಕೆಟ್ ಇರುವವರೆಗೂ ರಾಕೇಶ್ ಜುಂಜುನ್ವಾಲಾ ಅನ್ನೋ ಹೆಸರು ಒಂದು ಚರಿತ್ರೆಯಾಗಿ ಉಳಿದಿರುತ್ತೆ. ಕೊನೆಗೆ ಒಂದು ಮಾತು, ಎಷ್ಟೇ ಹಣವಿದ್ರೂ ಆರೋಗ್ಯವನ್ನು ಕೊಳ್ಳಲು ಸಾಧ್ಯವಿಲ್ಲ, ಕಾಪಾಡಿಕೋಬೇಕಷ್ಟೆ. ಸ್ನೇಹಿತರೆ, ಇದು ರಾಕೇಶ್ ಜುಂಜುನ್ವಾಲಾ ಅವರ ಬಗ್ಗೆ ಒಂದು ಚಿಕ್ಕ